ನಿಮ್ಮನ್ನೆಲ್ಲ ಕಳ್ಸ್ಕೊಳಕ್ಕಿಂತ ಮುಂಚೆ ನಾನು ಕಡೆಯದಾಗಿ ಕರ್ನಾಟಕ ಜನತೆಯ ಕಟ್ಟ ಕಡೆಯ ಪ್ರಶ್ನೆ, ಪ್ರಶಾಂತ್ ಹಾಗೂ ಪಿ ಕೆ, ಎಲ್ಲಿವರೆಗೂ ಬಂದಿರಿ ನಿಮ್ಮ ಪ್ರೇಮ ಕತೆ? ಅವಳಿಗೆ ಇವಾಗ ಗಿಫ್ಟ್ಸ್ ಇಂದ ಶುರು ಮಾಡಿದೀನಿ ಲವ್. ಬಟ್ ಇಷ್ಟೆಲ್ಲ ಆಗುತ್ತಲ್ಲ ನಿಮ್ಗೆ, ನಿಜವಾಗ್ಲು ಎಲ್ಲೋ ಒಂದ್ ಕಡೆ ನೀವು ವಿಚಾರ ನಿಮ್ ತಾಯಿ ಹತ್ರ ಹೇಳ್ಕೋಬೇಕು ಅಂತ ಅನ್ಸಿಲ್ವಾ? ನಮ್ಮಮ್ಮ ಏನ್ ಕತ್ತರಿಸ್ತಾರೆ ನನ್ನ? ಯಾಕೆ ಇನ್ನೇನು ಹಿಂಗ್ ಲವ್ ಮಾಡಕ್ ಬಂದಿದೀನೋ ಲವ್ ಪ್ಯಾರ್ ಅಂತ ಬೈತಾರೆ. ಇಷ್ಟೊಂದ್ ಒಳ್ಳೆಲ್ಲ ಹೊಡಿತಾರೆ ಮ್ಯಾಮ್, ಈಗ ನಿಮ್ಮ ತಾಯಿ ಹೆಸರೇನು? ಗೀತಾಶಂಕರ್. ಗೀತಾಶಂಕರ್ ಅವರು ಇವಾಗ ಈ ಕಾರ್ಯಕ್ರಮ ನೋಡ್ತಾ ಇದಾರೆ. ಅವ್ರು ನೋಡಿಲ್ಲ ಅಂದ್ರು ನಾವೇ ಫೋನ್ ಮಾಡಿ ನೋಡಕ್ ಹೇಳ್ತೀವಿ. ನೀನ್ ಹೇಳಿದೆಲ್ಲ ಕೇಳಕ್ಕಾಗಲ್ಲ. ಏನು ಇವಳೇ ನಿಮ್ಮ ಮನೆ ದೀಪ ಹಚ್ಚೋಳು ಅಂತ ಹೇಳಲ್ಲ ಅಮ್ಮ? ಗೀತಾ ಅಮ್ಮ ಅಂತ ಅಮ್ಮ ಗೀತಮ್ಮ, ನಾನು ಏನಾದ್ರೂ ತಪ್ಪು ಮಾಡಿದ್ರೆ ಕ್ಷಮಸಮ್ಮ. ಈ ಶೋಗ್ ಬಂದು ಅವಳನ್ನ ಇಷ್ಟ ಪಡ್ತಾ ಇದ್ದೀನಮ್ಮ. ನೀನು ಅವಳನ್ನ ಸೊಸೆಯಾಗಿ ಒಪ್ಕೊಳ್ಳಮ್ಮ, ಒಪ್ಕೊಳ್ಳಮ್ಮ, ಒಪ್ಕೊಳ್ಳಿ ನೋಡಿ. ಹಾಗೆ ಸ್ವಲ್ಪ ಹಿಂದೆ ಹೆಂಗಿದೆ? ನೀವ್ ಮಾತ್ರ ಹುಡುಗಿ ಡ್ರೆಸ್ ಹಾಕೊಂಡ್ ಬಂದು ಶಾಕ್ ಕೊಡದ ನಮ್ಗೆ? ನಿಜವಾಗ್ಲೂ ಅಮ್ಮ ಮಗಳನ್ನ ನೋಡ್ದಂಗಿದೆ. ನಿಮಗೆ ನಮ್ಮ ಗಿಚ್ಚಿಗಿಲಿಗಿಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ವಿಚಾರನ ನಾವು ಇಲ್ಲಿ ಹೇಳಲೇಬೇಕಮ್ಮ, ಬಹಳ ವರ್ಷಗಳ ನಂತರ ಪ್ರಶಾಂತ್ ಹಾಗೂ ಅವರ ತಾಯಿ ಇವತ್ತು ಒಂದಾಗ್ತಾ ಇದ್ದಾರೆ. ಇಷ್ಟು ದಿನ ಅವರು ಸಿಕ್ಕಿರ್ಲಿಲ್ಲ. ಹೌದಾ? ಹೌದು. ಯಾಕಮ್ಮ ಈ ಸ್ಟೇಜ್ ಬರೋದೇ ಆಗ್ಲಿ, ಅವನು ಫಿಲಮ್ಗೆ ಹೋಗೋದೇ ಆಗ್ಲಿ, ಯಾವುದೇ ಟಿವಿ ಚಾನಲ್ಗೆ ಹೋಗೋದೇ ಆಗ್ಲಿ ನನಗೆ ಇಷ್ಟ ಇರಲಿಲ್ಲ. ಅವನೊಂದು ದೊಡ್ಡ ವ್ಯಕ್ತಿ ಆಗಬೇಕು ಅಂತ ನನ್ನಲ್ಲಿ ಒಂದು ಆಸೆ ಇತ್ತು. ಅವನು ಯಾರೋ ಅದೊಂದು ಶೋರೂಮ್ ಮಾಡ್ಕೊಂಡು, ಕಾರ್ ಶೋರೂಮು ಏನಾರ ಒಂದು 4 ಜನಕ್ಕೆ ಫ್ಯಾಕ್ಟ್ರಿ ಮಾಡಿಕೊಂಡು ನಂದು 100 ಜನಕ್ಕೆ ಕೆಲಸ ಕೊಡಬೇಕು. ಅವನು ಇವತ್ತು ಇವ್ನು ಮಾಡ್ತಿರೋ ಶೋಗಿಗೆ ಇವನು ನಂಬರ್ 1 ಆಗಿರೋದಕ್ಕೆಲ್ಲ ನನ್ನ ಫ್ರೆಂಡ್ ಫೋನ್ ಮಾಡಿ ಕೇಳೋದಕ್ಕೆ ಇವತ್ತು ನಾನು ಈ ಸ್ಟೇಜ್ ಮೇಲೆ ಬಂದಿದ್ದೀನಿ. ಮಗ ಚೆನ್ನಾಗಿ ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂದರೆ ಒಂದು ಶೋ ನಾನು ನೋಡಿದೆ ಇಲ್ಲಿ. ಅವಾಗ ಒಂದು ಪರ್ಕೆಯಲ್ಲಿ ಅದು ಎಲ್ಲ ಗುಡ್ಸೋ ಪರಕಿಲ್ಲ ಹೊಡೆಯೋದು ಅದೆಲ್ಲ, ಅದರ ಕಣ್ಣ ನೀರು ಬಂದ್ಬಿಡ್ತು ಮೇಡಮ್. ನನ್ನ ಮಗ ಇವತ್ತು ಶೋ ಮುಂದೆ ಹೋಗ್ಬಿಟ್ಟು ಈ ಥರ ಎಲ್ಲ ಒಡ್ಸ್ಕೊತಾ ಇದ್ದಾನಲ್ಲ, ಯಾಕೆ ಇದೆಲ್ಲ ಬೇಕು? ನಮ್ಮ ದೇವ್ರು ಚೆನ್ನಾಗಿಟ್ಟಿದ್ದಾನೆ, ಇವನೇ ಒಂದು 4-5 ಜನ ಕೆಲಸ ಕೊಡುವಂಗೆ ದೇವ್ರು ಶಕ್ತಿ ಕೊಟ್ಟಿದ್ದಾನೆ. ಇವತ್ತು ಏನು ಗೊತ್ತಮ್ಮ, ನೀವು ಹೇಳಿದ ಸರಿ, ಹಣ ಸಂಪಾದನೆ ಎಲ್ಲರೂ ಮಾಡ್ತಾರೆ, ಆದರೆ ಜನನ ಸಂಪಾದನೆ ಮಾಡೋದಿದೆಯಲ್ಲ ಅದು ತುಂಬಾ ಅಪರೂಪವಾದಂಥ ಒಂದು ಅವಕಾಶ. ಹೌದು ಮೇಡಮ್, ಅದಕ್ಕೆ ನಾನು ಇವತ್ತು ಖುಷಿ ಪಟ್ಟೇನೆ. ಇವತ್ತು ಇವನು ಸ್ಟೇಜ್ ಮೇಲೆ ಬಂದಿದ್ದೀನಿ, ಇವನ್ನ ನಾನು ಮಾತಾಡ್ಸಿದ್ದೀನಿ ಇವತ್ತು ಅಂದರೆ ಲೆಕ್ಕ ಹಾಕೊಳ್ಳಿ, ಸೂಪರ್ ಜನ ಸಂಪಾದನೆ ಮಾಡಿರೋದಕ್ಕೇನೆ. ಪ್ರಶಾಂತ್ ಎಷ್ಟು ದಿನಗಳಾದ್ಮೇಲೆ, ಯಾಕಂದ್ರೆ ನಾನು ಪ್ರಶಾಂತ್ ಮೀಟ್ ಆಗಿದ್ದೀನಿ, ಆಚೆ ಕಡೆ ಸಿಗ್ತಾನೆ ಪಾಪ ಅಣ್ಣ, ನಾನು ಪ್ರೀತಿಯಿಂದ ಮಾತಾಡಿಸ್ತಾನೆ. ಆಗ್ಲೂ ಕೂಡ ಹೇಳ್ಕೊಂಡು ಅಮ್ಮ ಮಾತಾಡಿಸ್ಬೇಕು, ಅಮ್ಮನ ಸಿಗ್ಬೇಕು ಅಂತೆಲ್ಲ ಹೇಳ್ತಾ ಇರ್ತಾನೆ. ನಿಮ್ಮ ತಾಯಿ ಬಂದಿದ್ದಾರೆ, ಹೇಗೆ ಅನಿಸ್ತಾ ಇದೆ? ಅದು ತುಂಬ ಖುಷಿ ಇದೆ. ಎಲ್ಲ ಹೇಳ್ಬೇಕಂದ್ರೆ 1.5-2 ವರ್ಷ ಆಯ್ತು ಅಮ್ಮನ ಮಾತಾಡ್ಸಿರ್ಲಿಲ್ಲ. ನಂಗೂ ಜೊತೆನೇ ಇದಾರೆ ನೋಡಿ, ಇವತ್ತು ಪಕ್ಕನೇ ಇದ್ದಾರೆ ಆಂಟಿ. ಎಲ್ರಿಗೂ ಕೇಳ್ಕೊಳ್ಳೋದಿಷ್ಟೇ, ಎಲ್ಲ ಪೇರೆಂಟ್ಸ್ಗೂ ಕೇಳ್ಕೊಳ್ಳೋದಿಷ್ಟೇ, ಮಕ್ಳಿಗೆ ಏನು ಆಸೆ ಇರುತ್ತೋ ಅದನ್ನು ಮಾಡೋಕ್ಕೆ ಬಿಟ್ಬಿಡಿ. ಅವ್ರು ಆರ್ಟಿಸ್ಟ್ ಆಗಲು ಬೇರೆ ಆಗಲಿ, ಎಲ್ಲರೂ ಓದ್ಬಿಟ್ಟೆ ಉದ್ಧಾರ ಆಗಬೇಕಂತ ಏನಿಲ್ಲ. ಆರ್ಟಿಸ್ಟ್ ಆಗೋರು ಕೂಡ ಅವರಲ್ಲಿ ಟ್ಯಾಲೆಂಟ್ ಇರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಮನೆ ಬಿಟ್ಟು ಆಚೆ ಬರಬೇಕಾದ್ರೆ ನಮ್ಮಮ್ಮ ನೀನು ಆರ್ಟಿಸ್ಟ್ ಆಗ್ತೀಯ ಬೇಡ ಅಂತಿದ್ದಕ್ಕೆ ನಾನು ಆಚೆ ಬಂದಿದ್ದು. ರೀಲ್ಸ್ ಮಾಡ್ತಿದ್ರು ಬೈಯೋರು, ರೀಲ್ಸ್ ಮಾಡೋದು ಅಫೆನ್ಸ್ ಅಂತ ಯಾರು ಹೇಳಿದ್ರು. ನಾನು ಅದಕ್ಕೆ ಆರ್ಟಿಸ್ಟ್ ಆಗಬೇಕು ಆರ್ಟಿಸ್ಟ್ ಆಗಬೇಕು ಅಂತ ಮಾಡ್ದೆ. ಇದೆಲ್ಲ ಇಲ್ಲಿ ಇಲ್ಲಿ ಬಂದಾಗಲೂ ಒಂದು ಹೋಪ್ ಇತ್ತು ಏನೋ ಆಗುತ್ತೆ ಅಂತ. ಇಲ್ಲಿ ಬಂದಾಗ ಇಲ್ಲಿ ಬಂದಿದ್ದೀನಿ ಅಂತಲೂ ಬೇರೆಯವ್ರ ಮುಂದೆಲ್ಲ ಗೊತ್ತಾಯ್ತು ಬೈದಿದ್ದಾರೆ ಅದು ಇದು ಅಂತ. ನಾನು ಕೇಳೋದು ಎಲ್ಲ ಪೇರೆಂಟ್ಸ್ಗೂ ಅಷ್ಟೇ, ಏನಕ್ಕೆ ಆರ್ಟಿಸ್ಟ್ ಅಂದರೆ ಹಾಗೂ ಕೀಳಾಗಿ ನೋಡ್ತೀರಾ? ನಂಗೆ ಏನಿಲ್ಲ, ಇವತ್ತು ಒಬ್ಬ ಆರ್ಟಿಸ್ಟ್ ಮನ್ಸು ಮಾಡಿದ್ರೆ ಯಾರನ್ನು ಬೇಕಾದ್ರು ಸೋಲಿಸ್ಬೋದು ಅನ್ನೋದಕ್ಕೆ ನಮ್ಮಮ್ಮ ಆಡ್ಕೊಳ್ತಿದ್ರು ಬೈತಿದ್ರು. ಇವತ್ತು ಅದೇ ಸ್ಟೇಜಿಗೆ ಬಂದಿದ್ದಾರೆ ಅಂದರೆ ಅದಕ್ಕೆಲ್ಲ ಮೆಂಟರ್ಸು ನೀವುಗಳು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಐ ಆಮ್ ಸೋ ಥ್ಯಾಂಕ್ಸ್, ಏನು ವರ್ಡ್ಸೇ ಇಲ್ಲ. ಜನಗಳಿಗಂತೂ ಹೇಳೋದು ಬೇಕಾಗಿಲ್ಲ. ಖುಷಿ ಆಯಿತು ಮನೆ ಇವಾಗ ನಿಮ್ಗೆ ನೋಡಿರೋದಕ್ಕೆ ತುಂಬ ಖುಷಿ ಆಯಿತು. ನಿಮ್ಗೆ ಏನು ಇಷ್ಟನೋ ಅದನ್ನೇ ನೀನು ಫಾಲೋ ಮಾಡ್ಕೊಡು. ಓಕೆ, ಒಳ್ಳೆ ಮಗ ಅಷ್ಟೇ, ಒಳ್ಳೆ ಇಷ್ಟು ದಿನ ಆದ್ಮೇಲೆ ಬಂದೀರಾ ಮಗನ ಜೊತೆಗೆ
ಸೊಸೆ ಕೂಡ ನೋಡ್ತಾ ಇದ್ದೀರಾ. ಬನ್ನಿ ಬನ್ನಿ ಸರ್. ಋಣ ಸರ್ ಅಡಮರದಲ್ಲಿ ಇತ್ತು ಅಂದ್ರೆ ನಾವೇನ್ ಮಾಡಕ್ಕಾಗಲ್ಲ ಸರ್. ಅಮ್ಮ ಅಮ್ಮನ್ಗೆ ಇಂಟ್ರೊಡ್ಯೂಸ್ ಮಾಡು. ಅಮ್ಮ ಪಿ ಕೆ ಅಂತ ಇವ್ರು ನನ್ನ ಪಾರ್ಟ್ನರ್, ಲೈಫ್ ಪಾರ್ಟ್ನರ್, ಲೈಫ್ ಪಾರ್ಟ್ನರ್. ಇಬ್ರು ಬನ್ನಿ, ನೀನ್ ಏನ್ ತಲೆ ಕೆಚ್ಕೋಬೇಡ, ಫ್ರೀ ಆಗಿ ಬಿಡುವ. ಫ್ರೀ ಬಿಡು, ಫ್ರೀ ಆಗಿ ದೊಡ್ಡವ್ರ ಆಶೀರ್ವಾದ. ದೊಡ್ಡವ್ರು ತಗೋ, ದೊಡ್ಡವ್ರು ದೊಡ್ಡವ್ರು ಶೀಘ್ರ. ಅಮ್ಮ ನೋಡಿ, ನೀವೇ ಹುಡುಕಿದ್ರು ಇಂಥ ಒಳ್ಳೆ ಮುದ್ದಾದ ಸೊಸೆ ಸಿಗ್ತಾ ಇರ್ಲಿಲ್ಲ, ಈಗ ಸಿಕ್ಕಿದಳೆ. ಏನನ್ಸುತ್ತೆ ಹುಡುಗಿ? ಓಕೆ ಓಕೆ, ಬಟ್ ಮಜಾ ಏನ್ ಗೊತ್ತಮ್ಮ, ನೀವು ಬೆಂಗಳೂರು ಅವಳು ಮಂಗಳೂರು, ನಿಮ್ಗೆ ಓಕೆನಾ? ಪ್ರಶಾಂತ್ಗೆ ಒಂಥರ ಸರಿಯಾಗಿ ಅವ್ರ ದುಃಖನ ತೋಡ್ಕೊಳಕ್ ಆಗ್ತಾ ಇಲ್ಲ. ಸೊರ್ ಸರಿಯಾಗಿ ಹೊಡೆದವ್ರಿ ನಮ್ಮ. ಅಲ್ಲ ಏನು ಅಲ್ಲ ಮ್ಯಾಮ್, ಇದೇನು ಅಲ್ಲ, ಇವಾಗ ಹಿಂಗ್ ಮಾತಾಡ್ತಾವ್ರೆ, ಹೊಡಿತಾರೆ ಹೊಡಿತಾರೆ ಮ್ಯಾಮ್, ಏನ್ ಸಿಗುತ್ತೋ ಅದು ಹೊಡಿತಾ ಇರ್ತಾರೆ. ಅವ್ನ್ಗೆ ಯಾಕೆ ಹೊಡೆದೆ ಅಂತ ಇವಾಗ ಹೇಳ್ತೀನಿ. BJSL ಸ್ಕೂಲ್ಗೆ ಹೋಗಿ ಓದ್ತಾ ಇದ್ದೆ ಕುಂಬಳಗೂಡಲ್ಲಿ. ಅಲ್ಲಿ ಟೀಚರ್ನ ಏನ್ ಅನ್ಬಿಟ್ಟಿದ್ದ, ಕಲರ್ ಬಟ್ಟೆ, ಅವ್ನ ಬರ್ತಡೇ ಕಲರ್ ಬಟ್ಟೆ ಹಾಕೊಂಡು ಹೋಗಿದ್ದ. ಏನಪ್ಪ ನೀನು ಕಲರ್ ಬಟ್ಟೆ ಹಾಕೊಂಡ್ ಬಂದಿದ್ದೆ ಇವತ್ತು ಅಂತ ಕೇಳಿದ್ರೆ, ನನ್ ಬರ್ತಡೇ ಅಂತ ಹೇಳ್ಬೇಕಲ್ವಾ? ಏನ್ ನೀವು ದಿನ ಒಂದ್ ಜೊತೆ ಹಾಕೋಬತ್ತೀರಾ, ದಿನ ಒಂದೊಂದರ ನಾನ್ ಹಾಕೋಬರ್ಬಾರ್ದ? ನಿಮ್ ಮೇಡಮ್ಗೆ ಯಾಕಂಗ ನಕ್ಕೋದು ಏನ್ಬಿಟ್ಟು ಮನೆಗೆ ಬಂದೆ, ಹೊಡೆದಾಕ್ಬಿಟ್ಟೆ ನಾನು. ಮೇಡಮ್ ಮಾತಾಡ್ಬಿಟ್ಟೆ ಹೊಡೆದಾಕ್ಬಿಟ್ಟೆ. ಆಮೇಲೆ ಇನ್ನ ಒಂದು ಮಾರ್ಕ್ಸ್ ಏನ್ ಮಾಡೋಣ ಗೊತ್ತಾ ಮೇಡಮ್, 2.8 ಮಾಡ್ಬಿಡೋಣ. ಆತರ ಎಲ್ಲ ಮಾಡಿ ಬಿಜೆಸಲ್ಲಿ ಹೋಸ್ತೆ, ಸ್ವಾಮಿನಾಯ್ ಗುರುಕುಲಲ್ಲಿ ಹೋಸ್ತೆ. ಅವ್ನು ಬಾರಿ ನಾನು ಒಂದು ಸ್ಟೇಜ್ ಮ್ಯಾನ್ ಇದ್ರು ನೋಡ್ಬೇಕು ಅಂತ. ಅರೆ ಪಾಪ, ಅಲ್ಲಿ ಕೆಲ್ಸಕ್ಕೆ ಹೋಗಿದ್ರೆ ಇದೆಲ್ಲ ನೀವೆಲ್ಲ ಇಷ್ಟು ಜನ ಸಂಪಾದನೆ ಮಾಡಕ್ ಆಯ್ತಿರ್ಲಿಲ್ಲ ಪಾಪ, ಅದ್ ಗುರ್ತಿಸ್ಕೊತಾ ಇರ್ಲಿಲ್ಲ ಅವನು. ಈಗ ಅನಿಸ್ತಾ ಇದೆ ಇಷ್ಟು ಜನ ಗುರ್ತಿಸ್ಕೊಂಡಿದ್ದಾನೆ ಅಂದ್ರೆ ಇದೇ ಸರಿ ಅನಿಸ್ತಾ ಇದೆ. ಇದು ಮಾತು, ಇದು ರಾಜ್ಯವೇ ಖುಷಿ ಪಡಿಸ್ತದೆ. ಏನ್ ದಿವ್ಯಾ ಪ್ರಶಾಂತ, ಫಸ್ಟ್ ನೀವಿಬ್ರು ಒಂದಾಗಿ, ನಿಮ್ಮನ್ನ ಯಾವಾಗ್ಲೂ ಹಿಂಗೆ ಖುಷಿಯಾಗಿ ನೋಡಕ್ ಇಷ್ಟಪಡ್ತೀನೋ ಏನ್ರಪ್ಪ? ಈ ಒಂದು ಕ್ಷಣಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರ ಮೇಡಮ್? ನಾನು ಅವ್ರು ನೋಡಿದಾಗೆ ನಿರಂಜನ್ ನಿಮ್ ಜೀವನನೂ ನನಗ್ ಜ್ಞಾಪಕ ಬರುತ್ತೆ. ಯಾವ ತಂದೆ ಈ ಅಳಿಯ ಬೇಡ ಅಂತ ಹೊಡಿತಾ ಇದ್ರು, ಅದೇ ಕೈ ಇವತ್ ಅದೇ ಅಳಿಯನ್ ನೋಡಿ ಚಪ್ಪಾಳೆ ಹೊಡಿತಾ ಇದೆ. ಅದು ನೀವು ಗಳಿಸ್ಕೊಂಡಿದ್ದದು. ಹಾಗೆ ಇವತ್ತು ಅವ್ರ ತಾಯಿನೂ ಕೂಡ, ಯಾರು ಅಭಿನಯ ಮಾಡ್ಬೇಡ, ನೀನು ಈ ಆಕ್ಟಿಂಗ್ ಮಾಡ್ಬೇಡ ಅಂತ ಹೇಳ್ತಾ ಇದ್ರು, ನನ್ನ ಮಗನ ಈ ರೀತಿ ನೋಡೋದಕ್ಕೆ ಹೆಮ್ಮೆ ಆಗ್ತಿದೆ ಅಂತ ಹೇಳಿದ್ರಲ್ಲ, ಅದು ತುಂಬಾ ಖುಷಿ ಆಯಿತು ನನಗೆ. ಬಹುಶಃ ನೀವೆಲ್ಲರೂ ಒಂದು ಎಕ್ಸಾಂಪಲ್ ಆಗಿದ್ದೀರಿ. ಈ ಕಾರ್ಯಕ್ರಮನ ನೋಡ್ತಾ ಇರುವಂಥ ಎಷ್ಟೋ ತಂದೆ ತಾಯಿಗಳು ಅವ್ರ ಮಕ್ಕಳು ಏನು ಇಷ್ಟಪಡ್ತವರೋ, ಅವ್ರ ಮನಸ್ಸು ಏನು ಕೇಳುತ್ತೋ ಅದನ್ನು ಮಾಡೋಕ್ಕೆ ಅವಕಾಶ ಕೊಟ್ಬಿಟ್ರೆ ಮಕ್ಕಳು ಒಂದು ದಿನ ನೀವು ಹೆಮ್ಮೆ ಪಡುವಂಥ ಈ ರೀತಿಯ ಸ್ಥಾನದಲ್ಲಿ ನಿಲ್ತಾರೆ ಅಂತ ನನಗೆ ಅನಿಸುತ್ತೆ. ನಾನು ಏನು ಹೇಳ್ತೀನಿ ಅಂದರೆ, ನೋಡಿ, ಓದಿ ಇಂಜಿನಿಯರ್ ಆಗ್ಬೋದು, ಡಾಕ್ಟ್ರ್ ಆಗ್ಬೋದು, ಇನ್ನೊಂದು ಏನೋ ಕೆಲಸ ಮಾಡ್ಬೋದು, ಬಿಸ್ನೆಸ್ ಮ್ಯಾನ್ ಆಗ್ಬೋದು, ಏನಾದರೂ ಮಾಡ್ಬೋದು. ಆದರೆ ಕಲೆ ಅನ್ನೋದು ಎಲ್ರಿಗೂ ಬರೋದೇ ಇಲ್ಲಮ್ಮ, ಚಾನ್ಸೇ ಇಲ್ಲ. ಅದು ದೇವರು ನೇರವಾಗಿ ಅವನಿಗೆ ವರ ಕೊಟ್ಟಿರ್ಬೇಕು. ಅಂಥವ್ನು ಮಾತ್ರ ಕಲೆಗಾರನಾಗೋಕ್ಕೆ ಸಾಧ್ಯ, ಒಬ್ಬ ಮ್ಯೂಸಿಷಿಯನ್ ಆಗೋಕ್ಕೆ ಸಾಧ್ಯ. ಅದಕ್ಕೆ ಈಗ ಪ್ರೋತ್ಸಾಹ ಕೊಡಬೇಕು ಅಂತ ನಿಮಗೆ ಮನಸ್ಸು ಬಂದಿದೆಯಲ್ಲ, ನಿಮಗೆ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಜವಾಗಿ ಇದೇ ಒಂದು ಖುಷಿನಲ್ಲಿ ನೀನು ಆಂಟಿ ಕೈ ಬಗ್ಗೆ ಹಾಕೋ, ನಂದು ನಮ್ಮ ಅಮ್ಮಂದು ಒಂದು ಫೋಟೋ ತೆಗಿ ಅಂತ ಹೇಳು. ನಂದು ನನ್ನ ಗೊಂಬೆದು ಒಂದು ಫೋಟೋ ತೆಗಿ. ಈಗ ನೀನೇನು ಹೇಳೋದು ಆಂಟಿ, ನೀವು ಹೇಳಿ. ನಂದು ನನ್ನ ಮಗಂದು ಪ್ರಶಾಂತ ಒಂದು ಫೋಟೋ ತೆಗಿರಿ. ಸೋ ನೈಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಗಿಚ್ಚಿ ಗಿಲಿ ಗಿಲಿ ಕೇವಲ ಎಂಟರ್ಟೈನ್ಮೆಂಟ್ ಶೋ ಮಾತ್ರ ಅಲ್ಲ, ಸಂಬಂಧಗಳನ್ನ ಒಂದು ಮಾಡೋ ಅಂತ ಶೋ ಕೂಡ ಆಗಿದೆ. ಐ ಆಮ್ ಸೋ ಬ್ಲೆಸ್ಡ್ ಅಂಡ್ ಐ ಆಮ್ ಸೋ ಹ್ಯಾಪಿ ಟುಡೇ. ತುಂಬಾ ಖುಷಿ ಆಯ್ತು ಪ್ರಶಾಂತ. ಆಂಟಿ ನೀವು ಇಲ್ಲಿವರೆಗೂ ಬಂದಿದ್ದೀರಿ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಯಾವಾಗಲೂ ಹಿಂಗೆ ಸ್ಟ್ರಿಕ್ಟ್ ಆಗಿರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಮಚ್.